ಸ್ವಲ್ಪ ಏನೋ ರೈತರ ಕೋರ್ಟಲ್ಲಿ ಕೇಸ್ಗಳು ಹಾಕೊಂಡಿದ್ದಾರೆ ಅವತ್ತು ಇವರೇನೋ ರಿಯಲ್ ಎಸ್ಟೇಟ್ ಮಾಡಕ್ಕೆ ಏನೋ ಏರ್ಪೋರ್ಟ್ ಅನ್ನು ಅನೌನ್ಸ್ ಮಾಡಿಸಿದ್ರು ಆ ನಿಜವಾದ ಏರ್ಪೋರ್ಟ್ ಅನ್ನು ಆ ಕನಸು ಏನು ಅವತ್ತು ಬಳ್ಳಾರಿ ಜನತೆ ಕಾಣ್ತಿದ್ದಾರೋ ಆ ಕನಸು ನನಸು ಮಾಡೋ ಜವಾಬ್ದಾರಿ ಈ ಸರ್ಕಾರದ ಸಹಕಾರದಿಂದ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಇದು ಉತ್ತರ ಕರ್ನಾಟಕ ಆಯ್ತು ಅದರ ಬಗ್ಗೆ ಅನ್ನ ಇದಂತ ಚರ್ಚೆ ಬೇಡ ಸಬ್ಜೆಕ್ಟ್ ಬನ್ನಿ ಅಧ್ಯಕ್ಷರೇ ಕೂಡಿ ಇಲ್ಲ ಜಸ್ಟ್ ಒಂದೇ ಕ್ಲಾರಿಫಿಕೇಶನ್ ಕೂಡಿ ಈಗ ನೋಡಿ ಸಹಸ್ರ ಮತ್ತೆ ಹೇಳ್ಬೋದು ನಾವು ಮಾತಾಡೋಕೆ ಅವಕಾಶ ಮಾಡಿ ಕೊಡ್ಲಿಲ್ಲ ಮಂತ್ರ ಮಂತ್ರ ಜಪ ಯಾತ್ರ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೀನಿ ಹದಿಮೂರು ವರ್ಷದಿಂದ ಬಳ್ಳಾರಿ ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರಲ್ಲ ಈಗ ಬಂದು ಬಳ್ಳಾರಿ ನೋಡಿ ಚರ್ಚೆ ಮಾಡೋ ನೀವ್ ಯಾಕೆ ಮಾತಾಡ್ತೀರಿ ಕೂಡಿ ಗೊತ್ತಿದೆ ನಿಮ್ದೆಲ್ಲ ಭರತ್ ರೆಡ್ಡಿ ಅವ್ರ ಏನ್ ಹೇಳ್ತಾರೆ ಇಂಡಸ್ಟ್ರಿಯಲಿ ಆಗ್ಲಿದ್ಮೇಲೆ ಜಾಗವನ್ನು ವಾಪಸ್ ಸರ್ಕಾರ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ಬೇರೆಯವ್ರು ಮಾರು ಹೋಗ್ಬಿಟ್ಟಿದ್ದಾರೆ ಅಧ್ಯಕ್ಷರೇ ಗ್ರಾಮೀಣ ಇಂಡಸ್ಟ್ರಿ ಅಂತ ಯಾರು ಹೇಳಿ ಬೇರೆಯವ್ರಿಗೆ ರಿಲೇಷನ್ ಚರ್ಚೆ ಬೇಡ ರೋಡ್ ಹಾಕಿದ್ರೆ ವಿಶ್ವನ್ ಮಂಡನ ಮಾಡಿ ಚರ್ಚೆ ಮಾಡಬೇಡಿ ಇಂಥವ್ರಿ ಸದನದಲ್ಲಿ ಯೋಗ್ಯತೆಲ್ಲ ಅಂತ ಹೇಳ್ತೀನಿ ಇನ್ನೊಂದು ಅಧ್ಯಕ್ಷರೇ ಏರ್ಪೋರ್ಟ್ ಸುತ್ತಮುತ್ತಲ ಭಾಗದಲ್ಲಿ ನನಗೆ ಸಂಬಂಧಪಟ್ಟ ಅಥವಾ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಅವನಿಗೆ ತಲೆ ಇಲ್ಲ ಬಿನಾಮಿ ನನಗೆ ಆಗಿರೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಅಧ್ಯಕ್ಷರೇ ಮಾಡಿದ್ರಲ್ಲ ಅವೆಲ್ಲ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಎಂಟು ಕೇಸ್ಗಳು ಮಾಡಿದ್ದಾರೆ ಡಿಸ್ಮಿಸ್ ಆಗಿದೆ ಪರ್ಸನಲ್ ಚರ್ಚೆ ಬೇಡ ಬಿನಾಮಿ ಕೇಸ್ಗಳು ಕರ್ನಾಟಕ ಗಡಿಭಾಗ ಆಂಧ್ರ ಪ್ರದೇಶಕ್ಕೆ ಸೇರಿಸಿದ್ ನೀನ್ ಮಾತಾಡೋದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಡಿಭಾಗ ಆಂಧ್ರ ಪ್ರದೇಶ ಸೇರಿಸಿದ್ದ ನೀನ್ ಮಾತಾಡೋದು ಈಗ ಅಲ್ಲಿ ಪರ್ಸನಲ್ ಚರ್ಚೆ ಯಾವ್ದು ಬೇಡ ಉತ್ತರ ಕನ್ನಡ ಬಗ್ಗೆ ಮಾತ್ರ ಚರ್ಚೆ ಆಗ್ಲಿ ಎಂಟು ಬಿನಾಮಿ ಕೇಸ್ ಮಾಡಿ ಸಭಾಧ್ಯಕ್ಷ ಎಂಟು ಬಿನಾಮಿ ಕೇಸ್ ಈಗ ನಾಗೇಂದ್ರ ಗಡಿಭಾಗವನ್ನ ಇವನು ಮಾತಾಡ್ತಾನೆ ಮಾತಾಡ